We are the new generation. Leader. ಕೋಲಾರದ ಸಮಾಜ ಸೇವಕ ಕೆಜಿಎಫ್ ಬಾಬುರವರಿಂದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ 13ನೇ ವಾರ್ಡಿನಲ್ಲಿರುವ ಸಿಟಿಜನ್ ರೀಲರ್ಸ್ ಕೋ ಆಪರೇಟಿವ್ ಸೊಸೈಟಿಗೆ ಕೋಲಾರದ ಸಮಾಜ ಸೇವಕರೆಂದೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಕೆಜಿಎಫ್ ಬಾಬುರವರು ಆಗಮಿಸಿ ರೀಲರ್ಸ್ಗಳ ಚಟುವಟಿಕೆ ಹಾಗೂ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದರು. ಹಾಗೂ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಆಹಾರ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ರೀಲರ್ಗಳು, ನಮ್ಮ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದ್ದು ಈ ಸಮಸ್ಯೆಗೆ ಅನುಗುಣವಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಹಾಗೂ ಕೋಲಾರದಂತೆ ಇಲ್ಲಿನ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಸಹ ಒತ್ತು ನೀಡಿ ಎಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದ ರೀಲರ್ಗಳು ಬಾಬುರವರೊಂದಿಗೆ ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಜಾಮಿಯಾ ಮಸೀದಿಯ ಉಪಾಧ್ಯಕ್ಷರು ಅಮೀರ್ ಖಾನ್, ಸಿಟಿಜನ್ ರೀಲರ್ಸ್ ಕೋ ಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಮುರ್ತುಸ್ ಹಾಗೂ ಕಾರ್ಯದರ್ಶಿ ಶ್ರೀನಿವಾಸ್, ರೀಲರ್ಸ್ ಸಂಘದ ಉಪಾಧ್ಯಕ್ಷರು ಮೊಹಮ್ಮದ್ ಜಮೀರ್, ಅತಿಕ್, ಫಕ್ರುದ್ದೀನ್, ಯಾರಾಬ್, ಜಾವಿದ್, ನವಾಜ್ ಮತ್ತು ಎಲ್ಲ ರೀಲರ್ಗಳು ಹಾಜರಿದ್ದರು. ವರದಿ ಲೋಕೇಶ್ ಎಂ, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ನನ್ನ ಹೆಸರು ಮೊಹಮ್ಮದ್ ಜಮೀರ್ ಅಂತ, ನಾನು ಸಿಲ್ಕ್ ರೀಲರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷ. ಇವತ್ತು ನಾವು ಇಲ್ಲಿ ಸೇರಿರುವಂಥ ಈ ಸಭೆ ಏನು ಅಂದರೆ, ಕೆಜಿಎಫ್ ಬಾಬು ಅವರು ನಮ್ಮ ಸಿಲ್ಕ್ ರೀಲರ್ಸ್ ಸಂಘಕ್ಕೆ ಆಗಮಿಸಿದ್ರು. ಅವ್ರ ಹತ್ರ ನಮ್ಮ ಮನವಿ ಇತ್ತು. ಏನು ಅಂದರೆ, ಅವ್ರು ಕೋಲಾರದಲ್ಲಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂತ ಕೊಟ್ಟಿದ್ದಾರೆ. ನಾವು ಶಿಡ್ಲಘಟ್ಟಕ್ಕೆ ಬರೋ ಕಾರಣ ಏನು ಅಂದರೆ, ಅವರು ಇಲ್ಲಿನೂ ತುಂಬ ಬಡ ಜನ ಇದ್ದಾರೆ, ಎಲ್ಲ ಕೂಲಿ ನಾಲಿ ಕೆಲಸ ಮಾಡೋರು. ನಾವು ಅವರಿಗೆ ಮನವಿ ಮಾಡ್ಕೊಂಡ್ವಿ, ಸರ್ ನೀವು ಕೋಲಾರಲ್ಲಿ ಮಾಡಿದ್ದೀರಾ, ನಮ್ಮ ಶಿಡ್ಲಘಟ್ಟದಲ್ಲಿನೂ ತುಂಬ ಬಡ ಮಕ್ಕಳು, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನೀವು ಕೋಲಾರದಲ್ಲಿ ಸಹಕಾರ ಕೊಟ್ಟಿದ್ದೀರೋ ಅದೇ ಪ್ರಕಾರವಾಗಿ ಶಿಡ್ಲಘಟ್ಟದಲ್ಲೂ ಮಕ್ಕಳಿಗೆ ನೀವು ಒಂದು ಉತ್ತಮವಾದ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಅವರು ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಶಿಡ್ಲಘಟ್ಟ ಸಿಲ್ಕ್ ರೀಲರ್ಸ್ ಅಸೋಸಿಯೇಷನ್ ಹಾಗೂ ಸಿಟಿಜನ್ ಸಿಲ್ಕ್ ಪದಾಧಿಕಾರಿಗಳಾದಂಥ ಪ್ರೆಸಿಡೆಂಟ್ ಮೊಹಮ್ಮದ್ ಮುರ್ತುಜಾ, ಯಾರಪ್ಪ ಶಾ, ಅತೀಫ್, ನವಾಜ್ ಹಾಗೂ ತಮ್ಮ ಎಲ್ಲ ಸದಸ್ಯರುಗಳು ಇಲ್ಲಿ ಭಾಗವಹಿಸಿದ್ರು. ಇಲ್ಲಿ ಆಶಾಕಿರಣ ಅಂಧ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನಪ್ಪ ಅಂದರೆ ಕಾರ್ಯಕ್ರಮ, ಆ ಮಕ್ಕಳಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ. ಮೊಹಮ್ಮದ್ ಮುರ್ಸುಲ್ ಅಂತ ನನ್ನ ಹೆಸರು, ಸಿಟಿಜನ್ ಸಿಲ್ಕ್ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ. ನಾನು ನಮ್ಗೆ ಇವತ್ತೊಂಥರ ಖುಷಿ, ನಮ್ಮ ಸಂಘಕ್ಕೆ ನಮ್ಮ ಶ್ರೀಗಟ್ಟಕ್ಕೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಕೋಲಾರ ಬಾಬುಗಳು ಅಂತ ನಮ್ಮ ಶ್ರೀಗಟ್ಟಿಗೆ ಆಗಮಿಸಿದ್ರು. ಅವರು ಕೋಲಾರದಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ಅನ್ನೋ ಇನ್ಸೆಂಟಿವ್ ಥರ ಪ್ರೋತ್ಸಾಹನ ಅಂತ ಕೊಡ್ತಾ ಇದ್ದಾರೆ. ನಾವು ಅವ್ರ ಮನವಿ ಮಾಡಿದ್ವಿ, ಅವ್ರು ಬಂದಿದ್ರು. ಬಂದು ನಮ್ಮ ಶ್ರೀಗಟ್ಟಿಗೆ ಅವ್ರು ಕೂಡ ಇವತ್ತು ಹೇಳಿದ್ರೆ, ನಮ್ಮ ಮಕ್ಕಳಿಗೆ ನಾನು ಕೂಡ ಇಲ್ಲಿ ಕೂಡ ಅದೇ ಥರ ಮಾಡ್ತೀನಿ ಅಂತ ಹೇಳಿದ್ರು. ಒಂಥರ ಖುಷಿಯಾಯಿತು. ಮತ್ತು ಹಂಗೆ ಅಂಗವಿಕಲ ಮಕ್ಕಳಿಗೆ ಅಲ್ಲಿ ಬಂದು ಅವ್ರಿಗೆ ಹೂ ಹಣ್ಣು ಮತ್ತು ಅವ್ರ ಸ್ವಲ್ಪ ಕಾಸು ಒಂದು 1,000 ರೂಪಾಯಿ ಕೂಡ ಮಕ್ಕಳಿಗೆ ಕೊಟ್ಟರು, ಸ್ನ್ಯಾಕ್ಸ್ ಎಲ್ಲ ಕೊಡಿಸಿದ್ರು. ಒಂಥರ ಸಂತೋಷ. ತಿರ್ಗಾ ಮತ್ತೆ ನಾನು ಬರ್ತೀನಿ ಸಿದ್ದಘಟ್ಟಕ್ಕೆ, ಮತ್ತೆ ಬಂದು ಹಿಂಗೇನು ಸೌಲಭ್ಯಗಳಿದೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಹೋದರು.